ಜೆಡಿಎಸ್ ಮೂರು ಪಕ್ಷಗಳಿಗೆ ಒಂದೊಂದು ಬಾರಿ ಅವಕಾಶವನ್ನು ನೀಡಿದಂತ ಈ ಕ್ಷೇತ್ರ ರಾಜ್ಯದ ಮತ್ತೊಂದು ಪ್ರತಿಷ್ಠೆಯ ವಿಧಾನಸಭಾ ಕ್ಷೇತ್ರ ಅಂತ ಕರೆಸಿಕೊಂಡಿದೆ. ಹಾಗಾದ್ರೆ 2008 2013 ರಲ್ಲಿ ಕಾಂಗ್ರೆಸ್ ಗೆ 2018 ರಲ್ಲಿ ಜೆಡಿಎಸ್ ಗೆ ಈ ಹಾಗಾದ್ರೆ 2023 ರಲ್ಲಿ ಯಾವ ಪಕ್ಷಕ್ಕೆ ಈ ಭಾಗದ ಮತದಾರನ ಒಲವು ಇದೆ ಅನ್ನುವಂತ ಪ್ರಶ್ನೆಯೊಂದಿಗೆ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಸರ್ವೆಯ ಎರಡನೇ ಕ್ಷೇತ್ರದ ಮತದಾನ ಕೂಡ ಅಂತ್ಯ ಆಗಿದೆ. ಇವತ್ತು ಮಧ್ಯಾಹ್ನದಿಂದ ಬೇಲೂರು ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಬಹಳಷ್ಟು ಭರದಿಂದ ಸಾಗಿದೆ. ಹಾಗಾದ್ರೆ ಈ ಕ್ಷೇತ್ರದ ಮತದಾರ ಯಾವ ಪಕ್ಷಕ್ಕೆ ಹೆಚ್ಚು ಮತವನ್ನು ಹಾಕಿದಾನೆ, ಈ ಕ್ಷೇತ್ರದಲ್ಲಿ ಟ್ರೆಂಡ್ ಯಾವ ರೀತಿಯಲ್ಲಿದೆ, ಸದ್ಯಕ್ಕೆ ಈ ಪಕ್ಷಗಳ ಬಲಾಬಲ ಯಾವ ರೀತಿಯಲ್ಲಿದೆ ಬೇಲೂರು ಅನ್ನೋ ಪ್ರಶ್ನೆಗೆ ಉತ್ತರ ಪವರ್ ಟಿವಿ ಕಂಡುಕೊಂಡಿದೆ. ಪವರ್ ಟಿವಿಯ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಯ ಇವತ್ತಿನ ಎರಡನೇ ಕ್ಷೇತ್ರಕ್ಕೂ ಕೂಡ ನಾನ್ ಸ್ಟಾಪ್ ಕರೆಗಳು ಬಂದಿದೆ. ಸಾವಿರ ಸಾವಿರ ಸಂಖ್ಯೆಯಲ್ಲಿ ಕರೆಗಳು ಬರುತ್ತೆ. ಬೇಲೂರು ಕ್ಷೇತ್ರದಿಂದಲೂ ಕೂಡ ಉತ್ತಮ ರೆಸ್ಪಾನ್ಸ್ ಅನ್ನು ಪಡೆದುಕೊಂಡಿದ್ದೀವಿ. ನೆಚ್ಚಿನ ಪಕ್ಷಗಳ ಪರವಾಗಿ ಈ ಕ್ಷೇತ್ರದ ಮತದಾರರು ಕೂಡ ತಮ್ಮ ಮತ ಚಲಾವಣೆ ಮಾಡಿದ್ದಾರೆ. ಹಾಗಾದ್ರೆ ಒಟ್ಟು ಎಷ್ಟು ಜನ ಈ ಕ್ಷೇತ್ರದಿಂದ ಕರೆ ಮಾಡಿದ್ದಾರೆ, ಯಾರ್ಯಾರ ಪರವಾಗಿ ಅವರು ತಮ್ಮ ಮತ ಚಲಾವಣೆ ಮಾಡಿದ್ದಾರೆ ಅನ್ನೋದನ್ನ ಗಮನಿಸೋದಾದ್ರೆ ಬೇಲೂರು ಕ್ಷೇತ್ರದ ಮತದಾರರು ಒಟ್ಟು 14,090 ಜನ ಇವತ್ತು ಪವರ್ ಟಿವಿ ಕರೆ ಮಾಡಿದ್ದಾರೆ. ಅದರಲ್ಲಿ 12,954 ಪುರುಷರು, 1,136 ಮಹಿಳೆಯರು. ಇವರಿಷ್ಟು ಜನರ ಪೈಕಿ ಯಾವ್ಯಾವ ಪಕ್ಷಗಳು ಇಲ್ಲಿ ಮುನ್ನಡೆಯನ್ನ ಪಡೆದುಕೊಳ್ತಾ ಇದೆ, ಯಾವ ಅಭ್ಯರ್ಥಿ ಹೆಚ್ಚು ಮತಗಳನ್ನು ಪಡೆದುಕೊಂಡಿದ್ದಾರೆ ಅನ್ನೋದನ್ನು ಗಮನಿಸೋದಾದ್ರೆ ಇತರರು ಅಥವಾ ಪಕ್ಷೇತರರು 404 ಓಟ್ಗಳನ್ನು ಪಡೆಯುವ ಸಾಧ್ಯತೆ ಇದೆ. ಇನ್ನು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಬೇಲೂರು ಕ್ಷೇತ್ರದಲ್ಲಿ ಬಿಜೆಪಿ 6,878 ಮತಗಳನ್ನು ಪಡೆದುಕೊಂಡಿದೆ. 6,878, ಅದರಲ್ಲಿ 6,204 ಪುರುಷರು, 674 ಮಹಿಳೆಯರು ಬಿಜೆಪಿ ಪರವಾಗಿ ಓಟ್ ಹಾಕಿದ್ರೆ ಸಿಟ್ಟಿಂಗ್ MLA ಜೆಡಿಎಸ್ನ ಮತ 4,142, 3,908 ಪುರುಷರು, 234 ಮಹಿಳೆಯರು ಜೆಡಿಎಸ್ ಪರವಾಗಿ ಮನಸ್ಸು ಮಾಡಿದ್ರೆ ಕಾಂಗ್ರೆಸ್ ಪಕ್ಷ 2,666 ಮತಗಳನ್ನು ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ಗೆ ಪುರುಷ ಮತದಾರ 2,454 ಮತಗಳನ್ನು ಹಾಕಿದ್ರೆ 212 ಮಹಿಳಾ ಮತದಾರರು ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡಿದ್ದಾರೆ. ಸೊ ಇಲ್ಲಿನ ಸ್ಟ್ರೈಕ್ ರೇಟ್ ಗಮನಿಸಿದ್ರೆ ಕಾಂಗ್ರೆಸ್ 19% ಮತಗಳನ್ನು ಪಡೆದುಕೊಳ್ತಾ ಇದೆ. ಬಿಜೆಪಿ ಮ್ಯಾಸಿವ್ 49% ಮತಗಳನ್ನು ಪಡೆದುಕೊಳ್ತಾ ಇದೆ. ಇನ್ನು ಜೆಡಿಎಸ್ ಕೇವಲ 29% ಮತಗಳನ್ನು ನಮ್ಮ ಈ ಪವರ್ ಟಿವಿಯ ಸಮೀಕ್ಷೆಯಲ್ಲಿ ಪಡೆದುಕೊಳ್ತಾ ಇದೆ. ಬೇಲೂರು ಕ್ಷೇತ್ರದಲ್ಲಿ ಇತರರಿಗೆ ಶೇಕಡ 3% ಮತಗಳು ಚಲಾವಣೆ ಆಗಿದೆ, 404. ಸದ್ಯದ ಟ್ರೆಂಡ್ ಗಮನಿಸ್ತಾ ಇದ್ರೆ ಬೇಲೂರಿನಲ್ಲಿ ಈ ಬಾರಿ ಕಮಲ ಅರಳುವ ಸೂಚನೆಗಳು ಸಿಗ್ತಾ ಇದೆ. ಬೇಲೂರು ಕ್ಷೇತ್ರದಲ್ಲಿ ಬಿಜೆಪಿ ಮೇಲುಗೈ ಸಾಧಿಸ್ತಾ ಇದೆ. ಬಿಜೆಪಿ ಟಿಕೆಟ್ಗಾಗಿ ಬೇಲೂರಿನಲ್ಲಿ ಹಲವರು ಭಾರಿ ಪೈಪೋಟಿಯನ್ನು ನೀಡ್ತಾ ಇದ್ದಾರೆ. ಈಗಾಗಲೇ 2 ಹೆಸರುಗಳು ಕೇಳಿ ಬರ್ತಾ ಇದೆ. ಒಂದು ಹುಲ್ಲಳ್ಳಿ ಸುರೇಶ್, ಇನ್ನೊಂದು ಸುರಭಿ ರಘು. ಬಹಳ ಪ್ರಮುಖವಾಗಿದ್ರೆ ಸಿದ್ದೇಶ್ ನಾಗೇಂದ್ರ ಮತ್ತು ಇತರರು ಕೂಡ ಈ ರೇಸ್ನಲ್ಲಿದ್ದಾರೆ. ಬೇಲೂರು ಕ್ಷೇತ್ರದಲ್ಲಿ 95,000ಕ್ಕೂ ಅಧಿಕ ಮಹಿಳಾ ಮತದಾರರಿದ್ದಾರೆ. ಬಿಜೆಪಿ ಪರವಾಗಿ ಬೇಲೂರು ಕ್ಷೇತ್ರದ ಮಹಿಳಾ ಮತದಾರರೇ ಅಧಿಕ ಮತಗಳನ್ನು ನೀಡಿದ್ದಾರೆ. ಸುರಭಿ ರಘು ಹೆಸರು ಕೇಳಿ ವೋಟ್ ಮಾಡ್ತಿದ್ದಾರೆ ಬೇಲೂರಿನ ಮಹಿಳೆಯರು ಮತ್ತು ಯುವಕರು. ಇನ್ನು ಹುಲ್ಲಳ್ಳಿ ಸುರೇಶ್ ಮತ್ತು ಸಿದ್ದೇಶ್, ಒಂದ್ ಕಡೆಯಲ್ಲಿ ಹುಲ್ಲಳ್ಳಿ ಸುರೇಶ್ ಆ ಭಾಗದ ಬಿಜೆಪಿ ಅಧ್ಯಕ್ಷರಾಗಿದ್ರೆ, ಸಿದ್ದೇಶ್ ಈ ಬಾರಿಯ ಉಮೇದುವಾರಿಕೆಯಲ್ಲಿ ಮುನ್ನಡೆಯಲ್ಲಿದ್ದಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಬಿಜೆಪಿಯ ಟಿಕೆಟ್ನ ಒಂದಿಷ್ಟು ಗೊಂದಲಗಳು ಬಿಟ್ಟರೆ ಬಿಜೆಪಿ ಬಹಳ ಸಲೀಸಾಗಿ ಈ ಕ್ಷೇತ್ರವನ್ನ ಗೆದ್ದುಕೊಳ್ಳೋ ಸಾಧ್ಯತೆ ಇವತ್ತಿನ ಪವರ್ ಟಿವಿ ಸಮೀಕ್ಷೆ ಲಭ್ಯ ಆಗ್ತಾ ಇದೆ. ಸೊ ಫೈನಲಿ ಬೇಲೂರು ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ವಿರುದ್ಧ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸುಮಾರು 2,736 ಮತಗಳ ಅಂತರದಿಂದ ಬಿಜೆಪಿ ಮುನ್ನಡೆಯಲ್ಲಿದೆ. ಜೆಡಿಎಸ್ನಿಂದ ಹಾಲಿ ಶಾಸಕ ಲಿಂಗೇಶ್, ಕಾಂಗ್ರೆಸ್ನಿಂದ ಮಾಜಿ ಸಚಿವ ಶಿವರಾಮ್ ಕಣಕ್ಕಿಳಿಯೋ ಸಾಧ್ಯತೆಗಳು ದಟ್ಟವಾಗಿದೆ. ಹಾಸನ ಜಿಲ್ಲೆಯಲ್ಲಿ ಬರುವಂತಹ ಬಹಳ ಪ್ರತಿಷ್ಠಿತ ಕ್ಷೇತ್ರದಲ್ಲೂ ಕೂಡ 2 ಪಕ್ಷಗಳ ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ಏರ್ಪಡುವ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿ ಕಾಣ್ತಾ ಇದೆ. ಸೊ ಇವತ್ತಿನ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಎರಡನೇ ಫಲಿತಾಂಶ ಬೇಲೂರು ವಿಧಾನಸಭಾ ಕ್ಷೇತ್ರದ ಸ್ಟ್ರೈಕ್ ರೇಟ್, ಅದರ ಬಾರ್ ಗ್ರಾಫಿಕ್ ಅನ್ನು ನಾವು ನೋಡ್ತಾ ಇದ್ದೀವಿ. 49% ಬಿಜೆಪಿ ಇಲ್ಲಿನ ಓಟ್ಗಳನ್ನು ಪಡೆದುಕೊಂಡ್ರೆ ಕಾಂಗ್ರೆಸ್ 19, ಜೆಡಿಎಸ್ 29, ಇತರೆ 3% ಓಟ್ ಇಲ್ಲಿ ಚಲಾವಣೆ ಆಗಿದೆ. ಈ ಹಿಂದೆ ಕಾಂಗ್ರೆಸ್ನಿಂದ 2013 ಮತ್ತು 2008ರಲ್ಲಿ ರುದ್ರೇಶ್ ಗೌಡ ಈ ಭಾಗದಲ್ಲಿ ಸ್ಪರ್ಧೆ ಮಾಡಿ ಜಯ ಗಳಿಸಿದ್ರು. ಅವರ ಜಯದ ಅಂತರ ಅಂತದಿರಲಿಲ್ಲ, 7,000 ಮತಗಳ ಅಂತರದಲ್ಲಿ ಅವರು ಜಯ ಗಳಿಸಿದ್ರು. ಆದರೆ 2018 ಚುನಾವಣೆಯಲ್ಲಿ ಲಿಂಗಾಯತ ಅಭ್ಯರ್ಥಿಯನ್ನ ಇಲ್ಲಿ ಜೆಡಿಎಸ್ ಕಣಕ್ಕಿಳಿಸೋದ್ರ ಮುಖಾಂತರ ಒಂದೇನೋ ಒಂದು ಹೊಸ ಪ್ಲಾನ್ ಮಾಡಿತ್ತು. ಲಿಂಗಾಯತ ಪ್ರಾಬಲ್ಯ ಇರೋ ಕ್ಷೇತ್ರ ಆಗಿರೋದ್ರಿಂದ ಜೆಡಿಎಸ್ ಇಲ್ಲಿ ಕಳೆದ ಬಾರಿ ಸ್ಪರ್ಧಿಸಿ ಯಶಸ್ಸನ್ನು ಗಳಿಸಿತ್ತು. ಆದರೆ ಈ ಬಾರಿಯೂ ಕೂಡ ಅವರೇ ಬಹುತೇಕ ಅಲ್ಲಿನ ಅಭ್ಯರ್ಥಿ ಅನ್ನೋದು ಫಿಕ್ಸ್ ಆಗಿದೆ. ಸೊ ಮತ್ತೆ ಲಿಂಗಾಯತ ಓಟ್ ಬ್ಯಾಂಕ್ಗೆ ಜೆಡಿಎಸ್ ಕೈ ಹಾಕಿದೆ. ಆದರೆ ಬಿಜೆಪಿ ಈ ಬಾರಿ ಕ್ಲೀನ್ ಸ್ವೀಪ್ ಮಾಡಿಕೊಳ್ಳೋ ಸಾಧ್ಯತೆಗಳು ದಟ್ಟವಾಗಿದೆ. ಜೆಡಿಎಸ್ ಅಭ್ಯರ್ಥಿ ನಮ್ಮ ಪವರ್ ಟಿವಿಯ ಸಮೀಕ್ಷೆಯಲ್ಲಿ ಸ್ವಲ್ಪ ಹಿನ್ನಡೆಯಲ್ಲಿದ್ದಾರೆ, ಆದರೆ ಎರಡನೇ ಸ್ಥಾನವನ್ನು ಕಾಯ್ದುಕೊಂಡಿದ್ದಾರೆ. ಮೊದಲನೇದಾಗಿ ಬಿಜೆಪಿಯಲ್ಲಿ ಅತ್ಯಧಿಕ ಮತಗಳನ್ನು ಪಡೆದುಕೊಳ್ತಾ ಇದೆ ಸುರಭಿ ರಘು ಹೆಸರು ಬಹಳ ಮುನ್ನೆಲೆಯಲ್ಲಿದೆ. ಸುರಭಿ ರಘು ಅವರ ಪರವಾಗಿ ಬಹಳಷ್ಟು ಓಟ್ಗಳಿದೆ. ಮಹಿಳೆಯರು ಮತ್ತು ಯುವಕರು ಅವರ ಪರವಾಗಿ ಓಟ್ಗಳನ್ನು ಮಾಡ್ತಿದ್ದಾರೆ. ಆ ಒಂದು ಗೊಂದಲ ಬಿಜೆಪಿಯಲ್ಲಿ ಶಮನ ಆಯಿತು ಅಂತಂದರೆ, ಅಥವಾ ಯಾರಿಗಾದರೂ ಟಿಕೆಟ್ ಕೊಡಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಬಿಜೆಪಿಗರು ಮುಂದೆ ಬಂದರು ಅಂತಂದರೆ, ಬೇಲೂರು ಕ್ಷೇತ್ರವನ್ನು ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಆದರೆ ಕಾಂಗ್ರೆಸ್ ಈ ಬಾರಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಈ ಸಮೀಕ್ಷೆಯಲ್ಲಿ ಕಾಣಿಸ್ತಾ ಇದೆ. ಏನಾಗುತ್ತೆ ನೋಡಬೇಕು. ಇನ್ನು ಕೂಡ 3 ತಿಂಗಳ ಸಮಯಾವಕಾಶ ಇದೆ 3 ಪಕ್ಷಗಳಿಗೆ. ಬಿಜೆಪಿ ಇದನ್ನು ಉಳಿಸ್ಕೊಳ್ಳೋದಕ್ಕೆ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಳೆದುಕೊಂಡಿರೋದನ್ನ ಗಳಿಸ್ಕೊಳ್ಳೋದಕ್ಕೆ ಇನ್ನೂ ಅವಕಾಶಗಳಿದೆ. ಸೊ ಇದು ಇವತ್ತಿನ ಹಾಸನ ಜಿಲ್ಲೆಯ ಬೇಲೂರು ವಿಧಾನಸಭಾ ಕ್ಷೇತ್ರದ ಫಲಿತಾಂಶ. ಬಿಜೆಪಿ ಮುನ್ನಡೆಯಲ್ಲಿದೆ, ಜೆಡಿಎಸ್ ಸೆಕೆಂಡ್, ಕಾಂಗ್ರೆಸ್ 3ನೇ ಸ್ಥಾನದಲ್ಲಿದೆ.